ಒಕ್ಕಲಿಗರ ಮೀಸಲಾತಿ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯ ಒಕ್ಕಲಿಗ ಸಂಘದಿಂದ ಸಮಾಲೋಚನಾ ಸಭೆಯನ್ನು ಕೂಡ ಏರ್ಪಾಡು ಮಾಡಲಾಗಿದೆ ಆದಿ ಚುಂಚನಗಿರಿ ಮಠದ ಶ್ರೀಗಳು ಪಟ್ಟನಾಯಕನಹಳ್ಳಿ ಶ್ರೀಗಳ ನೇತೃತ್ವದಲ್ಲಿ ನಡೆಯತಾ ಇರುವಂತ ಸಭೆ ಇದು ಇನ್ನು ಈ ಸಭೆಗೆ ಕಾಂಗ್ರೆಸ್ ಜೆಡಿಎಸ್ ಹಾಗೆ ಬಿಜೆಪಿಯ ಪ್ರಮುಖ ನಾಯಕರುಗಳು ಕೂಡ ಭಾಗವಹಿಸುವಂತ ಸಾಧ್ಯತೆ ಇದೆ ಆದಿ ಚುಂಚನಗಿರಿ ಮಠದ ಶ್ರೀಗಳು ಪಟ್ಟನಾಯಕನಹಳ್ಳಿ ಶ್ರೀಗಳ ನೇತೃತ್ವದಲ್ಲಿ ಈ ಮೀಟಿಂಗ್ ಏನು ನಡೆಯತಾ ಇದೆ ಇದಕ್ಕೆ ಎಲ್ಲಾ ಪಕ್ಷದ ಪ್ರಮುಖ ನಾಯಕರು ಕೂಡ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮಾಜಿ ಸಿಎಂ ಸದಾನಂದ ಗೌಡ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಹಾಗೆ ಕೆಪಿಸಿಸಿ ಅಧ್ಯಕ್ಷ ಆರ್ಡಿಕೆ ಶಿವಕುಮಾರ್ ಸಚಿವರಾಗಿರುವಂತ ಅಶ್ವಥ್ ನಾರಾಯಣ್ ಆರ್ ಅಶೋಕ್ ಸೇರಿದಂತೆ ಹಲವರು ಭಾಗಿಯಾಗುವಂತ ಸಾಧ್ಯತೆ ಇದೆ ಜನಸಂಖ್ಯೆಗೆ ಆಧರಿಸಿ ಮೀಸಲಾತಿ ಹೆಚ್ಚಳಕ್ಕೆ ಒತ್ತಾಯ ಕೂಡ ಕೇಳಿ ಬಂದಿದೆ ಈಗಾಗಲೇ ಒಕ್ಕಲಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಶೇಕಡ 12ರಷ್ಟು ಮೀಸಲಾತಿಗಾಗಿ ಹೋರಾಟದ ಕಹಳೆ ಕೂಡ ಮೊಳಗಿಸಿದ್ದಾರೆ ಹಾಗಾಗಿ ಈಗ ಒಕ್ಕಲಿಗರ ಸಂಘ ಏನು ಇವರ ಮನೆಯಲ್ಲಿರೋ 2 ಎಕ್ಸ್ಟ್ರಾ ಬೆಡ್ ರೂಮ್ ಅಲ್ಲಿ ಹೋಮ್ ಸ್ಟೇ ಬಿಸಿನೆಸ್ ಮಾಡಿ ತಿಂಗಳಿಗೆ 60,000 ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಒಂದು ಮೀಟಿಂಗ್ ಅನ್ನು ಮಾಡ್ತಾ ಇದೆ ಈ ಸಂಘದಲ್ಲಿ ಮೀಟಿಂಗ್ ನಲ್ಲಿ ಹಲವು ಒಕ್ಕಲಿಗ ನಾಯಕರು ಕೂಡ ಭಾಗಿಯಾಗ್ತಾರೆ ಸಭೆಯಲ್ಲಿ ಮೀಸಲಾತಿ ಹೋರಾಟದ ಬಗ್ಗೆ ರೂಪುರೇಷೆಯನ್ನ ಕೈಗೊಳ್ಳಲಾಗುತ್ತೆ ಈ ರೂಪುರೇಷೆಯ ಬಗ್ಗೆ ಕೂಡ ಚರ್ಚೆಯನ್ನ ಮಾಡುವ ಸಾಧ್ಯತೆ ಇದೆ ಒಕ್ಕಲಿಗ ಘಟಾನುಘಟಿ ನಾಯಕರುಗಳು ಕೂಡ ಇಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ ಮತ್ತು ರಾಜ್ಯ ಒಕ್ಕಲಿಗ ಸಂಘದಿಂದ ನಡೆಯತಾ ಇರುವಂತ ಸಮಾಲೋಚನಾ ಸಭೆ ಇದು ಶೇಕಡ 12ರಷ್ಟು ಮೀಸಲಾತಿ ಹೆಚ್ಚಳ ಮಾಡಬೇಕು ಅನ್ನುವಂತ ಬೇಡಿಕೆಯನ್ನು ಕೂಡ ಮುಂದಿಡಲಾಗಿದೆ ಹಾಗಾಗಿ ಈ ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ ಇವರ ಮನೆಯಲ್ಲಿರೋ 2 ಎಕ್ಸ್ಟ್ರಾ ಬೆಡ್ ರೂಮ್ ಅಲ್ಲಿ ಹೋಮ್ ಸ್ಟೇ ಬಿಸಿನೆಸ್ ಮಾಡಿ ತಿಂಗಳಿಗೆ 60,000 ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ